ನಾನು ನನ್ನ ಪೋಷಕರಿಗೋಸ್ಕರ ನಿನ್ನೆ ನಾನೊಂದು 2 ನಿಮಿಷ ಮಾತಾಡಬೇಕು ಅಂತ ನಾನು ಬಹಳ ಆಸಕ್ತನಾಗಿದ್ದೆ. ಆದರೆ ಎಲ್ಲೋ ಸ್ವಲ್ಪ ಮಳೆಯ ಪ್ರಭಾವ ಉಂಟಾಗಿ ನಾನು ನನ್ನ ಪೋಷಕರಿಗೆ ಒಂದೆರಡು ಸಲಹೆ ಮತ್ತು ಕಿವಿಮಾತುಗಳನ್ನ ಹೇಳೋದಕ್ಕೆ ಅವಕಾಶ ತಪ್ಪೋಗಿತ್ತು. ನಾನು ಈಗ ಅವಕಾಶವನ್ನು ನನ್ನ ಪೋಷಕರಿಗೆ ಬಹುಮುಖ್ಯವಾಗಿ ಬಳಸ್ಕೋಬೇಕು ಅಂತ ನನ್ನ ಆಸೆ ಇದೆ. ನಾನು ನಮ್ಮ ಸರ್ ಅಥವಾ ನಮ್ಮ ಕಾರ್ಯದರ್ಶಿಗಳೆಲ್ಲ ನಿಮ್ಮ ಮಕ್ಕಳ ವಯಸ್ಸಿನಲ್ಲಿದ್ದಾಗ ನಾವು ಮನೆಯೇ ಸೇರ್ತಾ ಇರಲಿಲ್ಲ. ನಾವು ಮನೆ ಸೇರ್ತಾ ಇದ್ದಿದ್ದೇನಕ್ಕೆ ಅಂದರೆ ಮಲಗಕ್ಕೆ ಅಥವಾ ಪುಸ್ತಕ ತೊಗೊಂಡು ಹೊರಗೆ ಓಡೋದಕ್ಕೆ ಅಷ್ಟೇ. ನಮಗೆ ಯಾವಾಗಲೂ ಮನೆ ಹೊರಗಡೆ ಭಾಳ ಹಿತವಾಗಿತ್ತು. ಅವತ್ತು ನಾವು ಆಡ್ತಾ ಇದ್ದಂತಹ ಆಟಗಳು ಇವತ್ತು ಹೇಳ ಹೆಸರಿಗೂ ಇಲ್ಲ ಅನ್ಸುತ್ತೆ. ನಾವು ಮರದ ಮೇಲೆ ಯಾವಾಗಲೂ ಇರ್ತಾ ಇದ್ವಿ. ಅದು ಹಿರಿಯರಿಗೆ ಕೆಲವ್ರಿಗೆ ಗೊತ್ತು, ಆ ಕಸಕಟ್ಟೆ ಸೀಬೇಕಾಯಿ ತಿಂದರೆ ಏನೋ ಖುಷಿ, ಅದರಲ್ಲಿರುವಂಥ ಬೀಜಗಳನ್ನೆಲ್ಲ ಅಗಿದು ತಿನ್ನಬೇಕು. ಇವತ್ತು ಯಾರಾದರೂ ಬೀಜ ತಿಂದರೆ ಪೇರೆಂಟ್ಸ್ ಏ ಕಲ್ಲಾಗತ್ತೆ, ಸ್ಟೋನ್ ಫಾರ್ಮೇಷನ್ ಆಗತ್ತೆ, ತಿನ್ನಬೇಡ ಅದು ಅಂತಾರೆ. ಆಗ ನಾವೆಲ್ಲ ಲಗೋರಿ ಆಡ್ತಾ ಇದ್ವಿ, ಚಿನ್ನಿದಾಂಡ್ ಆಡ್ತಾ ಇದ್ವಿ, ಕಬಡ್ಡಿ, ಖೋಖೋ, ಯಾವಾಗಲೂ ಇದೇ ಥರ ಆಡ್ತಿದ್ವಿ. ಏನೋ ರಾಮಚಂಡ್ ಭೀಮಚಂಡ್ ಅಂತೆ. ಮಳೆಗಾಲ ಬಂತು ಅಂದರೆ ಯಾವುದೋ ಒಂದು 1/4 mm ರಾಡ್ ಒಂದು ಜೂಷದ ಸಿಕ್ಕಿದ್ರೆ ನೆಲಕ್ಕೆ ನಾಟಿಸ್ಬೇಕು. ಅವನು ಯಾರು ನಾಟಿಸೋಕ್ಕಾಗಲಿಲ್ಲ ಅವನ ದೂರದ ಕರ್ಕೊಂಡು ಹೋಗಿ ಅವನ ಕುಂಟೆ ಬಿಲ್ಲಲ್ಲಿ ನಡೆಸ್ಕೊಂಡು ಬರಬೇಕು. ಇಲ್ಲ ನಮ್ಮ ಮೊಣಕೈಯಲ್ಲಿ ಗೋಲಿಯನ್ನು ತಳ್ಕೊಂಡು ಹೋಗ್ಬೇಕು ಎಷ್ಟು ದೂರನಾದರೂ. ನನಗಿನ್ನೂ ಚೆನ್ನಾಗಿ ಜ್ಞಾಪಕ ಇದೆ, ನಮ್ಮ ತಂದೆ ತಾಯಿಗೆ ನಮ್ಮ ತಾಯಿನ ಬೈತಾ ಇದ್ರು, ಇವನ ಮೊಣಕೈಯಲ್ಲಿ ಯಾವಾಗಲೂ ಗಾಯ ಇರುತ್ತೆ ಅಂತ. ಆದರೆ ಇವತ್ತು ನಮ್ಮ ಪೋಷಕರು ಏನಾಗಿದ್ದಾರೆ ಅಂದರೆ ಅವರ ಸಮಸ್ಯೆಗೆ ಏನೋ ಭಂಗ ಬರಬಾರ್ದು ಅಂದ್ಬಿಟ್ಟು ಮೊಬೈಲ್ನ ಮಕ್ಕಳು ಕೊಟ್ಬಿಡ್ತಾರೆ. ಯಾಕೆಂದರೆ ನಮ್ಮ ಮಕ್ಕಳ ಕೈಗೆ ಮೊಬೈಲ್ ಇತ್ತು ಅಂದರೆ ಅವನು ಸೈಲೆಂಟ್ ಆಗೋಗ್ಬಿಡ್ತಾನೆ. ಆ ಮೊಬೈಲಲ್ಲಿ ಏನು ಆಗುತ್ತಾ ಇದೆ ಅನ್ನೋ ವೀಕ್ಷಣೆ ಮಾಡೋದಕ್ಕೂ ಕೂಡ ನಮ್ಮ ಪೋಷಕರಿಗೆ ವ್ಯವಧಾನ ಇಲ್ಲ. ಅದನ್ನು ನಮ್ಮ ಸರ್ ಕೂಡ ಒಪ್ತಾರೆ ಅಂತ ನಾನಂತೂ ಭಾವಿಸ್ತಾ ಇದ್ದೀನಿ. ಯಾಕೆ ಹೀಗಾಗ್ತಾ ಇದೆ? ಯಾಕೆಂದರೆ ನನ್ನ ಆಸೆ ಇರೋದೇನು ಅಂದರೆ ಈ ನಮ್ಮ ದೇಶೀ ಕ್ರೀಡೆಗಳಿದೆಯಲ್ಲ, ದಯಮಾಡಿ ಇದಕ್ಕೆ ಪ್ರೋತ್ಸಾಹ ಕೊಡಿ. ಯಾಕೆಂದರೆ ನಮ್ಮ ಕಬಡ್ಡಿ ಆಡೋದಕ್ಕೆ, ಖೋಖೋ ಆಡೋದಕ್ಕೆ ಯಾವುದೇ ರೀತಿಯ ಎಕ್ವಿಪ್ಮೆಂಟ್ಸ್ ಬೇಡ, ಜಸ್ಟ್ ಒಂದು ಫೀಲ್ಡ್ ಇದ್ದರೆ ಸಾಕು. ನಮ್ಮ ಪೇರೆಂಟ್ಸ್ ಏನು ಮಾಡ್ತಾರೆ ಅಂದರೆ TVಯಲ್ಲಿ ಮಕ್ಕಳನ್ನ ಕೂರಿಸ್ಕೊಂಡು ಪ್ರೋ ಕಬಡ್ಡಿ ನೋಡ್ತಾ ಇರ್ತಾರೆ. ಅದೇ ಮಗನನ್ನು ಕಬಡ್ಡಿ ಆಡು ಅಂತ ಹೇಳಕ್ ಬಿಡಲ್ಲ, ಏ ಹೆಚ್ಚು ಕಡಿಮೆ ಆಗುತ್ತೆ ಅದಕ್ಕೆಲ್ಲ ಹೋಗ್ಬೇಡ ಅಂತಾರೆ. ಹಾಗಾದ್ರೆ ಅವನು ಆಡೋದು ಹೇಗೆ? ಅವನಿಗೆ ಫಿಸಿಕಲ್ ಫಿಟ್ನೆಸ್ ಬರೋದು ಹೇಗೆ? ಯಾಕೆಂದರೆ ಇದೊಂದು ನನಗೆ ಬಹಳ ಬೇಜಾರಾಗತ್ತೆ. ಯಾಕೆಂದರೆ ನನ್ನ ಹಿಂದಿನ ಇದ್ದ ಶಾಲೆಗೂ ಈಗ ಪ್ರಸ್ತುತ ಕೆಲಸ ಮಾಡ್ತಿರೋ ಶಾಲೆಗೂ ನೋಡಿದ್ರೆ ಇನ್ ಫಿಸಿಕಲ್ ಫಿಟ್ನೆಸ್ ಅಂದರೆ ಅವರ ದೈಹಿಕ ಸಾಮರ್ಥ್ಯದಲ್ಲಿ ಬಹಳಷ್ಟು ವ್ಯತ್ಯಾಸ ಕಾಣಿಸ್ತಾ ಇದೆ. ಪುಟ್ಟ ಪುಟ್ಟ ಮಕ್ಕಳು ಅವ್ರು ಹೇಗಾಗಿದ್ದಾರೆ ಅಂದರೆ ಈ ಜಂಕ್ ಫುಡ್ಸ್ಗೆ ಅಡ್ಜಸ್ಟ್ ಆಗೋಗ್ಬಿಟ್ಟು ಅವರಿಗೆ ಯಾವುದೇ ರೀತಿಯ ಒಂದು ಕೆಪಾಸಿಟಿ ಇಲ್ಲ. 8 ಜಸ್ಟ್ ಆ ರೋಡ್ ತನಕ ಫಾಸ್ಟಾಗಿ ಓಡಿದ್ರೆ ಇವ್ರಿಗೆ ಆಲ್ರೆಡಿ ಸ್ವೆಟಿಂಗ್ ಬರ್ತಾ ಇರುತ್ತೆ. ಇದು ಯಾಕೆ ಹೀಗಾಗ್ತಾ ಇದೆ? ಸೊ ಅದರಿಂದ ನನ್ನ ಪೇರೆಂಟ್ಸ್ಗಳಿಗೆ ನಾನು ದಯಮಾಡಿ ನಾನು ಕೇಳ್ಕೊತಾ ಇದ್ದೀನಿ, ನಾನು ಈ ವರ್ಡನ್ನ ಹೇಳ್ತಾ ಇದ್ದೀನಿ ದಯಮಾಡಿ ಅಂತ, ಮಕ್ಕಳನ್ನು ಸ್ವಲ್ಪ ಹೊರಗಡೆ ಆಟಾಡೋಕ್ಕೆ ಬಿಡಿ. ಗಾಳಿ ಬೆಳಕು ಬೀಳಲಿ ಅವರ ಮೈ ಮೇಲೆ, ಅವರ ಒಂದು ಇಮ್ಯುನಿಟಿ ಪವರ್ ಹೆಚ್ಚಾಗಲಿ. ಯಾಕೆಂದರೆ ನಾವುಗಳೆಲ್ಲ ನಿಮ್ಮ ವಯಸ್ಸಲ್ಲಿದ್ದಾಗ ಯಾವುದೇ UV RO ನೀರನ್ನು ನಮ್ಗೆ ಯಾವುದೂ ಕೊಟ್ಟಿರಲಿಲ್ಲ. ಯಾವುದೋ ನಲ್ಲಿ ನೀರು ಕುಡ್ಕೊತಾ ಇದ್ವಿ, ಚೆನ್ನಾಗೇ ಇದ್ವಿ. ಈಗ ಮನೆಯಲ್ಲಿ ಪೇರೆಂಟ್ಸು ಏ UV RO ವಾಟರ್ ಕುಡಿಯೋ, ಬೇರೆ ಯಾವುದು ಕುಡಿಬೇಡ, ಮಿನರಲ್ ವಾಟರೇ ಕುಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಮ್ಯುನಿಟಿ ಪವರ್ ಬರಬೇಕಾಗಿರೋದು ಮಕ್ಕಳಿಗೆ ಒಳಗಡೆಯಿಂದಲೇ ಬರಬೇಕು ಇಮ್ಯುನಿಟಿ ಪವರ್. ಮಕ್ಕಳನ್ನು ಒಂದು ಸ್ವಲ್ಪ ಮಟ್ಟಿನ ಹೊರಗಿನ ವಾತಾವರಣಕ್ಕೆ ಬಿಡಿ. ಯಾಕೆಂತ ಹೇಳ್ತಾ ಇರ್ತಾರೆ ಅಂದರೆ ಏ ಎಕ್ಸಾಮಿನೇಷನ್ ಬರೀ 107 days, ಏ ನೀನು ಜಾಸ್ತಿ ಹೊರಗಡೆ ಆಟಾಡೋಕ್ಕೆ ಹೋಗಲೇಬೇಡ, ಮನೇಲೇ ಕೂತಿರು, ಮನೇಲೇ ಓದು. ಅವನಿಗೆ ಕಾನ್ಸಂಟ್ರೇಷನ್ ಆಫ್ ಮೈಂಡ್ ಎಲ್ಲಿ ಸಿಗತ್ತೆ? ಪ್ಲೀಸ್ ದಯಮಾಡಿ ಯೋಚನೆ ಮಾಡಿ. 12, 13, 14 ವರ್ಷದ ಪುಟ್ಟ ಮಗುಗೆ ಆ ಪ್ರೆಷರ್ ಕಂಟೈನ್ ಮಾಡ್ಕೊಳಕ್ಕಾಗತ್ತಾ?
ಏನು ಒಂದು ಗಂಟೆ ಆಟ ಆಡಿದ್ರೆ, ಒಂದೂವರೆ ಗಂಟೆ ಆಟ ಆಡಿದ್ರೆ ಯಾವುದೇ ಮಾರ್ಕ್ಸ್ ಅವನಿಗೆ ಕಡಿಮೆ ಆಗಲ್ಲ, ಇನ್ನೂ ಹೆಚ್ಚಿಗೆ ಆಗತ್ತೆ. ಕಾನ್ಸಂಟ್ರೇಷನ್ ಆಫ್ ಮೈಂಡ್ ಸಿಗತ್ತೆ ಅವನಿಗೆ. ದಯಮಾಡಿ ಇದಕ್ಕೆ ನಾನು ನನ್ನ ಬಹುದಿನದ ಆಶಯ ಇದೆ, ದಯಮಾಡಿ ದೇಶೀಯ ಕ್ರೀಡೆಗಳಿಗೆ ನೀವು ಆದಷ್ಟು ಪ್ರೋತ್ಸಾಹವನ್ನು ಕೊಡಿ. ಇದಕ್ಕೆ ಯಾವುದೇ ನಿಮ್ಮ ಎಕ್ವಿಪ್ಮೆಂಟ್ಗೆ ಯಾವುದಕ್ಕೂ ಕೂಡ ಖರ್ಚಾಗಲ್ಲ. ಎರಡನೇದಾಗಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ನಾನು ಕೂಡ 2021 ವಯೋನಿವೃತ್ತನಾದಾಗ ಮನೆಯಲ್ಲಿದ್ದಾಗ ನನ್ನ ಗುರುಗಳ ಆದೇಶದ ಮೇರೆಗೆ ಶ್ರೀರಂಗ ವಿದ್ಯಾಸಂಸ್ಥೆಯಲ್ಲಿ ಕೂಡ ನನಗೆ ಸೇವೆಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಕಾರ್ಯದರ್ಶಿಗಳಿಗೆ, ಆಡಳಿತಾಧಿಕಾರಿಗಳಿಗೆ, ಎಲ್ಲರಿಗೂ ಕೂಡ ನಾನು ವಂದಿಸಲೇಬೇಕಾಗತ್ತೆ. ಯಾಕೆಂದರೆ ಒಬ್ಬ ರಿಟೈರ್ಡ್ ಪರ್ಸನ್ ವಾಟ್ ಹಿ ಕ್ಯಾನ್ ಡೂ ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಬಟ್ ಆದರೆ ಸರ್, ನಿಮ್ಮ ಒಂದು ಮಾರ್ಗದರ್ಶನ ಬೇಕು, ಯು ಕ್ಯಾನ್ ಲೀಡ್ ಅವರ್ ಇನ್ಸ್ಟಿಟ್ಯೂಷನ್ ಟು ಎ ಗುಡ್ ಥಿಂಗ್ ಅನ್ನೋ ಒಂದು ಮನೋಭಾವ ಆಯ್ತಲ್ಲ, ಅದಕ್ಕೆ ಫಸ್ಟ್ ಆಫ್ ಆಲ್ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸರ್. ಅದರ ಜೊತೆಗೆ ನಮ್ಮ ಪೋಷಕರು ಇಲ್ಲೆಲ್ಲ ಇದೆ. ಈಗ ನಮ್ಮ ಹಿರಿಯ ವಾಗ್ಮಿಗಳು ಹೇಳ್ತಾ ಇದ್ರು, ನಮ್ಮ ಮಕ್ಕಳಲ್ಲಿ ಮಾರ್ಕ್ಸ್ ಹೆಚ್ಚಾಗ್ತಿದೆ ವಿನಃ ಕ್ವಾಲಿಟಿ ಅನ್ನೋದು ಸಿಗ್ತಾ ಇಲ್ಲ ಅಂತ. ಇದನ್ನು ನಾನು ಕೂಡ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ನನಗೆ ಜ್ಞಾಪಕ ಇರೋ ಹಾಗೆ ನನ್ನ ತಂದೆ ಇದ್ದಾಗ ನಮ್ಮ ತಂದೆಯ ಎದುರುಗಡೆ ನಿಲ್ಲಕ್ಕೂ ಕೂಡ ನನಗೆ ಶಕ್ತಿ ಇರಲಿಲ್ಲ. ಇವತ್ತು ಕೂಡ ನಾನು ನಮ್ಮ ದೊಡ್ಡಣ್ಣನ ಎದುರುಗಡೆ ನಿಂತು ನಾನು ಮಾತಾಡ್ತಾ ಇಲ್ಲ. ಆದರೆ ಇವತ್ತು ನಮ್ಮ ಮಕ್ಕಳು ಹೇಗಿದ್ದಾರೆ ಅಂದರೆ, ಪೇರೆಂಟ್ಸ್ಗಳು ಬಂದು ನಮ್ಮ ಮುಂದೆ ಕಣ್ಣೀರು ಹಾಕ್ತಾ ಇರ್ತಾರೆ. 12, 13 ವರ್ಷದ ಮಕ್ಕಳು ಸರ್ ನನಗೆ ಎದುರುತ್ತರ ಕೊಡ್ತಾರೆ, ಏ ನಿನಗೇನು ಬರ್ತೇವೆ ಹೋಗೋಲೆವು ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ ಅಂತ. ಇದು ಬೇಡ, ಇದು ನಮ್ಮ ಸಂಸ್ಕೃತಿ ಅಲ್ಲ. ನಮ್ಮ ಸಂಸ್ಕೃತಿ ಏನು ಅಂದರೆ ಗುರು ಹಿರಿಯರನ್ನ ಗೌರವಿಸಬೇಕು, ಆಗ ಮಾತ್ರ ಇದು ಯಶಸ್ವಿಯಾಗತ್ತೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಕೂಡ ದಿನನಿತ್ಯ ಇದನ್ನು ನಾನು ಮಂತ್ರವಾಗಿ ನಾನು ಹೇಳ್ಕೊತಾನೆ ಇರ್ತೀನಿ. ನಮ್ಮ ಶ್ರೇಷ್ಠ ಕವಿ ಕುವೆಂಪುರವರು ಹೇಳಿದಂತಹ ಆ ವಾಕ್ಯಗಳನ್ನು ನಾನು ದಿನನಿತ್ಯ ಕನಿಷ್ಠ 2-3 ಬಾರಿ ಹೇಳ್ಕೊತಾನೆ ಇರ್ತೀನಿ. ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರಬನ್ನಿ, ಬಡತನವ ಬುಡಮುಟ್ಟ ಕೀಳಬನ್ನಿ, ಮೌಢ್ಯತೆಯ ಮಾಳಿಯನ್ನು ಹೊರದೂಡಲಾಯ್ತನ್ನಿ. ಈ ಪದವನ್ನು ನಾನು ತುಂಬ ಸಲ ಹೇಳ್ತೀನಿ. ಮೌಢ್ಯತೆ ವಿಜ್ಞಾನ ದೀವಿಗೆಯ ಹಿಡಿಯ ಬನ್ನಿ, ಓ ಬನ್ನಿ ಸೋದರರೇ ಬೇಗ ಬನ್ನಿ ಅಂತ. ಯಾಕೆಂದರೆ ನಾನು ಇತ್ತೀಚೆಗೆ ನಮ್ಮ ಪೇರೆಂಟ್ಸ್ಗೆ ಕೇಳ್ಕೊಳ್ಳೋದೇನು ಅಂದರೆ, ಮೌಢ್ಯತೆ ಅನ್ನೋದು ಸಿಕ್ಕಾಪಟ್ಟೆ ಹೆಚ್ಚಾಗ್ತಾ ಇದೆ ನಮ್ಮಲ್ಲಿ ಪ್ರೆಸೆಂಟಲ್ಲಿ. ಅದು ಎಷ್ಟಿದ್ದರೆ ಅದು ಚೆನ್ನಾಗಿರ್ತಿತ್ತು, ಅದು ಚೆನ್ನಾಗಿರಬೇಕಾಗಿತ್ತು, ಆದರೆ ಅದು ಮಿತಿ ಮೀರಿ ಹೋಗಿದೆ ಅಂತ ನಾನಂತೂ ಭಾವಿಸ್ತಾ ಇದ್ದೀನಿ. ಈ ಒಂದು ಸಮಾರಂಭದಲ್ಲಿ ನಿಮ್ಮ ಜೊತೆಗೆ ನನ್ನ ಒಂದು ಅನಿಸಿಕೆಯನ್ನು ಹೇಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟ ವೇದಿಕೆಯಲ್ಲಿರೋ ಎಲ್ಲರಿಗೂ ಕೂಡ ವಂದಿಸ್ತಾ ಇದ್ದೀನಿ. ಜೈ ವಿಜ್ಞಾನ. ಹಾದ್ಯಾಗೋಡ ಮೆರಿಟ್ ಪ್ರೈಸ್.